ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಗ್ಸ್. ಇವತ್ತು ನಾನು ಟ್ರಾವೆಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲಾಗಲ್ಲಿ ನೀವು ಶಿವಯೋಗ ಮಂದಿರ ಹೇಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ಇವಾಗ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಇದು ಮೇನ್ ಎಂಟ್ರೆನ್ಸು. ಸೊ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇದು ಮಹಾಕೂಟ ಮತ್ತು ಬಾದಾಮಿಗೆ ತುಂಬಾ ಹತ್ತಿರದಲ್ಲಿ ಇರುವಂತಹ ಒಂದು ಪುಣ್ಯಕ್ಷೇತ್ರ. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ರಥನ ನೀವು ನೋಡ್ಬೋದು. ಈಗ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ರಥ ಇದೆ. ಹಾಗೆಯೇ ಇಲ್ಲಿ ವಿಭೂತಿಯನ್ನು ಕೂಡ ತಯಾರು ಮಾಡ್ತಾರೆ. ನಾನು ಹಳೆಯ ವಿಡಿಯೋಲಿ ಮಹಾಕೂಟದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದಿನ್ನೂ ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋ ಎಂಡಲ್ಲಿರುತ್ತೆ, ಅದನ್ನು ಕೂಡ ಚೆಕ್ ಮಾಡಿ. ಹಾಗೆ ನೀವು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ಸೈಡ್ ಬಂದಾಗ ಶಿವಯೋಗ ಮಂದಿರಕ್ಕೂ ಕೂಡ ಭೇಟಿ ನೀಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ವಿಭೂತಿಯನ್ನು ಕೂಡ ತಯಾರು ಮಾಡ್ತಾರೆ ಫ್ರೆಂಡ್ಸ್. ಇವಾಗ ರಥ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಈ ರಥ ರೆಡಿ ಮಾಡಿರೋದು ಉಡುಪಿಯಲ್ಲಿ ಅಂತ ಹೇಳಿದ್ರು. ಅದು 2009 ಇಸ್ವಿಯಲ್ಲಿ ಈ ಒಂದು ರಥವನ್ನು ರೆಡಿ ಮಾಡಿದ್ದಾರೆ. ಮೊದಲಿಗೆ ಇಲ್ಲಿ ನಾವು ಟಿಕೆಟನ್ನು ತೊಗೋಬೇಕಾಗತ್ತೆ. ಟಿಕೆಟ್ ತೊಗೊಂಡು ಮೇಲೆ ಹೋಗಿ ನೋಡ್ಬೋದು. 2 ಫ್ಲೋರ್ ಇದೆ, 2 ಫ್ಲೋರಿಂದ ನಾವು ನೋಡ್ಬೋದು. ಇಲ್ಲಿ ಪ್ರತಿನಿತ್ಯ ಬರುವಂತಹ ಭಕ್ತರಿಗೆ ಅನ್ನದಾಸೋಹ ಕೂಡ ಇದೆ. ಹಾಗೆಯೇ ತುಂಬಾ ಸುಂದರವಾದಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಈಗ ನಾವು 1st ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಇಲ್ಲಿ ಹೋಗಿ ನಾವು ರಥವನ್ನು ನೋಡಿ ಮತ್ತು 2nd ಫ್ಲೋರ್ಗೆ ಹೋದ್ವಿ. ನಾನು ಫಸ್ಟ್ ಟೈಮು ಇಂತಹ ಒಂದು ದೊಡ್ಡದಾದಂತಹ ರಥ ನೋಡಿದ್ದು, ತುಂಬಾ ಖುಷಿಯಾಯಿತು ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವಾ, ಇದೇ ರಥ. ನಾವು ಇಲ್ಲಿ ಬಂದಾಗ ಸಂಜೆ 5:30 ಹಾಗಾಗಿ ಸ್ವಲ್ಪ ಕತ್ಲು ಥರ ಬಂದಿದೆ. ಅಷ್ಟು ವಿಡಿಯೋ ಕ್ಲಾರಿಟಿ ಇಲ್ಲ ಅಂತಲೇ ಹೇಳ್ತೀನಿ, ಯಾಕೆಂದರೆ ಮಾರ್ನಿಂಗ್ ಟೈಮ್ ಆಗಿದ್ದರೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಫ್ರೆಂಡ್ಸ್ ಇವಾಗ ನಾನು ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈಗ ನೋಡ್ತಾ ಇದ್ದೀರಲ್ವಾ, ಇದು ರಥವನ್ನು ಇಳಿಯುವಂತಹ ಜಾಗ ಅಂತಲೇ ಹೇಳ್ಬೋದು. ತುಂಬಾ ವಿಶಾಲವಾದಂತಹ ಶಿವಯೋಗ ಮಂದಿರ. ಈಗ ನಾವು 2nd ಫ್ಲೋರ್ಗೆ ಬಂದಿರೋದು. ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ.
ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ವಾ, ಇಲ್ಲೊಂದು ಚಿಕ್ಕ ರಥ ಇದೆ. ಇಲ್ಲಿ ದೊಡ್ಡದಾದಂತಹ ರಥ ಇದೆ. ಶಿವಯೋಗ ಮಂದಿರದಲ್ಲಿ ಈಗ ಎರಡು ರಥಗಳಿದೆ. ಈ ಒಂದು ಕ್ಷೇತ್ರ ಯಾಕೆ ಫೇಮಸ್ಸು ಅಂದರೆ, ಇಲ್ಲಿ ವಿಭೂತಿಯನ್ನು ತಯಾರು ಮಾಡ್ತಾರೆ, ಹಾಗೆಯೇ ವಿಶ್ವದಲ್ಲಿ ಅತಿ ದೊಡ್ಡದಾದಂತಹ ರಥ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ತುಂಬಾ ಹಸುಗಳನ್ನು ಸಾಕಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ವಾ, ಇದು ಒಂದು ಪಾರ್ಕ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಇರುವಂತಹ ಶಿವಯೋಗ ಮಂದಿರ ಇದು ಹೇಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಹಸುಗಳು ಇಲ್ಲಿದ್ದಾವೆ ಅಂತ. ನಿಮಗೆ ನಾನು ಮುಂಚೆನೇ ಹೇಳಿದೆ, ಇಲ್ಲಿ ವಿಭೂತಿಯನ್ನು ತಯಾರು ಮಾಡ್ತಾರೆ ಅಂತ. ನಾನು ಇಲ್ಲಿ ಬಂದಾಗ ಸಂಜೆ ಆಗಿತ್ತು. ಅಂದರೆ ಮಹಾಕೂಟಕ್ಕೆ ಹೋಗಿ ನಾನು ಈ ಒಂದು ಶಿವಯೋಗ ಮಂದಿರಕ್ಕೆ ಬಂದಿದ್ದು. ಹಾಗಾಗಿ ಇಲ್ಲಿ ಬಂದಾಗ 5:30 or 6 o'clock ಆಗಿತ್ತು. ಹಾಗಾಗಿ ನನಗೆ ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಈ ಒಂದು ಶಿವಯೋಗ ಮಂದಿರಕ್ಕೆ ಬೆಳಗ್ಗೆ ಬಂದರೆ ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡ್ಬೋದಾಗಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಇಲ್ಲಿ ಬಂದರೆ ಖಂಡಿತವಾಗ್ಲೂ ವಿಭೂತಿನ ಹೇಗೆ ತಯಾರು ಮಾಡ್ತಾರೆ ಅಂತ ವಿಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಮಹಾಕೂಟ ಮತ್ತು ಕಟ್ಟಾಪುರದ ಸಾಯಿ ಮಂದಿರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋಸ್ಗಳನ್ನ ಕೂಡ ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.